ನಿಮಗ್ಯಾರಿಗೂ ಮನುಷ್ಯತ್ವ ಅನ್ನೋದೇ ಇಲ್ವಾ? ಸ್ಪಂದನ ಅಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾಳೆ, ಎರಡು ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಾ? ವಿಕ್ಕಿ ಮತ್ತೆ ಸ್ಪಂದನ ಮಧ್ಯೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಸ್ಪಂದನನೇ ಆಗಿರ್ಬೇಕಾಗಿಲ್ಲ. ಸ್ಪಂದನನ ಈ ಪರಿಸ್ಥಿತಿಗೆ ನಾನೇ ಕಾರಣ. ಸ್ಪಂದನ ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ. ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಸ್ಪಂದನ. ಪೇಷಂಟ್ ತುಂಬ ವೀಕ್ ಆಗಿದ್ದಾರೆ, ಬ್ಲಡ್ ತುಂಬ ಲಾಸ್ ಆಗಿದೆ, ಹೀಗಾದರೆ ತುಂಬ ಕಷ್ಟ. ತೊಳಿ ಸುಮ್ಮನಿರ್ತೀರಾ ಪ್ಲೀಸ್? ಇದರಲ್ಲಿ ಸ್ಪಂದನಂದೇನು ತಪ್ಪಿಲ್ಲ, ತಪ್ಪೆಲ್ಲ ನಂದೆ. ಸ್ಪಂದನಂಗೆ ನಾನು ಅವಮಾನ ಮಾಡ್ತೀನಿ. ಆ ಅವಮಾನ ತಡ್ಕೊಳಕ್ಕಾಗದೆ ಅವಳು ಮನೆಯಿಂದ ಓಡೋದು, ಓಡಿ ಓಡಿ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾಳೆ. ಪ್ಪೆಲ್ಲ ನಂದೆ. ನಾನು ಸ್ಪಂದನೆ ಮೇಲೆ ಅನುಮಾನ ಪಟ್ಟಿರಲಿಲ್ಲ ಅಂದಿದ್ರೆ ಅವಳಿಗೆ ಇವತ್ತು ಈ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಇದು ಅರ್ಥ ಆಗೋದಕ್ಕೆ ನಿನಗೆ ಇಷ್ಟು ಸಮಯ ಬೇಕಾಯ್ತ ವಿಕ್ಕಿ? ಸ್ಪಂದನನ ಬಗ್ಗೆ ಅನುಮಾನ ಪಡುವಾಗ ಯಾಕೆ ಇದು ಅರ್ಥ ಆಗ್ಲಿಲ್ಲ? ಸುಜಾತಮ್ಮ, ವಿಕ್ಕಿ ಆಲ್ರೆಡಿ ನೋವಲ್ಲಿದ್ದಾನೆ, ನೀವು ಗಾಯದ ಮೇಲೆ ಉಪ್ಸುರಿಯೋ ಕೆಲಸನ ಮಾಡಬೇಡಿ. ಅಲ್ಲ, ಹಾಗ್ ನೋಡೋದಾದ್ರೆ ವಿಕ್ಕಿ ತಪ್ಪಲ್ಲಿ ನನ್ ಪಾಲು ಇದೆ ಅಲ್ವಾ? ಸ್ಪಂದನ ರೂಮ್ಗೆ ಅಜಿತ್ನ ಕಳ್ಸಿರೋಳು ನಾನೇ. ಅವರಿಬ್ರು ಮಧ್ಯ ಈ ತರ ಏನಾದ್ರೂ ಇದೆ ಅಂತ ನನ್ಗೇನಾದ್ರು ಗೊತ್ತಿದ್ರೆ ಮೊದ್ಲೇ ಗೊತ್ತಿದ್ರೆ ಏನ್ ಮಾಡ್ತಿದ್ದೆ ವೈಷ್ಣವಿ? ಅಲ್ಲ, ಒಂದ್ ಫ್ರೆಂಡ್ಶಿಪ್ ನ ಯಾಕೆ ಇಷ್ಟೊಂದು ಗ್ಲೋರಿಫೈ ಮಾಡ್ತಾ ಇದ್ಯಾ? ಒಂದ್ ಫ್ರೆಂಡ್ಶಿಪ್ ನ ಕೆಡ್ದಾಗ ತಿಳ್ಕೊಳ್ಳೋಷ್ಟು ನ್ಯಾರೋ ಮೈಂಡೆಡ್ ಆಗ್ಬಿಟ್ವಾ? ಆದ್ರೆ ಒಂದಂತೂ ಸತ್ಯ, ಸ್ಪಂದನಾಥ್ಗೆ ಏನಾದ್ರೂ ಆದ್ರೆ ಅದಕ್ಕೆ ನೇರ ಹೊಣೆ ವಿಕ್ಕಿ ಅಣ್ಣನೇ. ಸ್ಪಂದನಾಥ್ಗೆ ಅಪ್ಪ ಅಮ್ಮ ಬದುಕಿದ್ರೆ ಅವ್ರು ಸುಮ್ಮನೆ ಇರ್ತಾ ಇದ್ರ? ಗೌರವ್, ಗೌರವ್, ನಾನು ಮಾಡಿದ್ದು ತಪ್ಪೆ. ನನಗೆ ಬೇಕಾದ್ರೆ ಬೈದ್ ಬಿಡು, ಆದ್ರೆ ಸ್ಪಂದನಗೆ ಏನಾದ್ರೂ ಆದ್ರೆ ಅದು ಇದು ಅಂತೆಲ್ಲ ಮಾತಾಡ್ಬೇಡ. ಅವಳಿಗೆ ಏನಾದ್ರೂ ಆದ್ರೆ ಆದ್ರೆ ನೋಡು, ಅವಳಿಗೇನು ಆಗಲ್ಲ, ಸರಿ ಹೋಗ್ತಾಳೆ, ಸರಿ ಹೋಗ್ತಾಳೆ ಅಂತ ಹೇಳು ಗೌರವ್. ಯಾಕೆ ಸುಮ್ಮನೆ ಇದೆಯಾ, ಮಾತಾಡು ಹೇಳು ಗೌರವ್. ಡಾಕ್ಟ್ರೆ, ಸ್ಪಂದನ ಹೇಗಿದ್ದಾಳೆ? ಅವಳಿಗೇನು ತೊಂದರೆ ಇಲ್ಲ ಅಲ್ವಾ? ಬೇಗ ಹುಷಾರಾಗ್ತಾಳಲ್ವಾ? ಹೇಳಿ ಡಾಕ್ಟರ್, ಯಾಕೇನು ಮಾತಾಡ್ತಾ ಇಲ್ಲ, ಸ್ಪಂದನ ಹೇಗಿದ್ದಾಳೆ ಪ್ಲೀಸ್ ಹೇಳಿ. ನೋಡಿ ವಿಕ್ರಾಂತ್ ನಾಯಕ್, ಅವ್ರ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ, ಈಗಲೇ ನಾವೇನು ಹೇಳೋಕ್ಕಾಗಲ್ಲ. ಇಂಟರ್ನಲ್ ಬ್ಲೀಡಿಂಗ್ ಸ್ಟಾಪ್ ಆಗಿದೆ, ಆದರೆ ಡೀಪಾಗಿ ಕಟ್ ಆಗಿರೋದ್ರಿಂದ ಸ್ವಲ್ಪ ಗಾಯ ಆಗಿದೆ. ಇನ್ನೂ ಕೆಲವು ಗಂಟೆಗಳು ಅವ್ರನ್ನ ಅಬ್ಸರ್ವೇಷನಲ್ಲಿ ಇಡಬೇಕಾಗತ್ತೆ, ಆಮೇಲೇ ಏನು ಅಂತ ಹೇಳೋಕ್ಕಾಗೋದು. ನೋ ನೋ ಡಾಕ್ಟರ್, ಪ್ಲೀಸ್ ಪ್ಲೀಸ್ ಏನಾದರೂ ಮಾಡಿ, ಸ್ಪಂದನನ ಉಳಿಸ್ಕೊಡಿ ಪ್ಲೀಸ್. ನಮ್ಮ ಕೆಲಸ ನಾವು ಮಾಡಿದ್ವಿ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಡಾಕ್ಟರ್, ಅಟ್ಲೀಸ್ಟ್ ನನ್ನ ಹೆಂಡತಿನ ನೋಡ್ಬೋದ ಈಗ ಪ್ಲೀಸ್. ಸಾರಿ, ಆಗಲ್ಲ, ಈಗ ತಾನೇ ಅವ್ರನ್ನ ಐ ಸಿ ಯುಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಡಾಕ್ಟರ್, ಒಂದೇ ಒಂದ್ಸಲ ನೋಡ್ಬರ್ತೀನಿ. ನೋಡಿ ವಿಕ್ರಾಂತ್, ಈಗ ಯಾರಿಗೂ ಭೇಟಿಯಾಗಿ ಪರ್ಮಿಷನ್ ಇಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ.
ಸ್ಪಂದನಾ ಇಲ್ಲಿ? ಅಷ್ಟು ಬೇಗ ಇವನ್ಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದ? ಯಾಕೆ ಬರಕ್ಕೆ ಹೋದ ಇಲ್ಲಿ? ಅದಕ್ಕೆ ಅವ್ರಿಗೆ ಫೋನ್ ಮಾಡಿದ್ದು ನಾನೇ. ನಮ್ಮ ಸ್ಪಂದನ ಅವರನ್ನ ಅಣ್ಣ ಅಂತ ತಿಳ್ಕೊಂಡಿದ್ದಾಳೆ. ಅವ್ರಿಗೊಂದು ಮಾತು ಹೇಳೋದು ಸರಿ ಅನ್ನಿಸ್ತು, ಅದಕ್ಕೆ ನಾನೇ ಕಾಲ್ ಮಾಡಿದೆ. ಚಂದ ಚಂದ. ಅಯ್ಯೋ ಸ್ಪಂದನಾಗ ಏನಾಯ್ತು? ಈ ಆಕ್ಸಿಡೆಂಟ್ ಹೇಗಾಯ್ತು? ನಿಮ್ಮನ್ನ ಕೇಳ್ತಿರೋದು, ಪ್ಲೀಸ್ ಯಾರಾದ್ರೂ ಮಾತಾಡಿ. ಏನಾಯ್ತು ಸ್ಪಂದನಾಗೆ? ಅದನ್ನ ನಾನು ಹೇಳ್ತೀನಿ ಬಾವ. ವಿಕಿ ಅಣ್ಣಂಗೂ ಸ್ಪಂದನ ಅತ್ತಿಗೆಗೂ ಅಜಿತ್ ವಿಷಯದಲ್ಲಿ ಜಗಳ ಆಗಿದೆ. ಇಬ್ಬರ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದ ವಿಕಿ ಅಣ್ಣ ಕೋಪದಲ್ಲಿ ಸ್ಪಂದನ ಅತ್ತಿಗೆಗೆ ಅನ್ಬಾರ್ದು ಮಾತನ್ನೆಲ್ಲ ಅಂದಿದ್ದಾರೆ. ಸಹಿಸ್ಕೊಳ್ಳೋಕ್ಕಾಗದೆ ಅತ್ತಿಗೆ ಮನೆಯಿಂದ ಆಚೆ ಓಡಿದ್ದಾರೆ, ಆಗ ಆಕ್ಸಿಡೆಂಟ್ ಆಗಿದೆ. ಹೀಗೆ ಏನೋ ಆಗಿರುತ್ತೆ ಅಂತ ನನಗೆ ಗೊತ್ತಿತ್ತು. ಸ್ಪಂದನ ಈ ತರ ಸಣ್ಣ ವಿಷಯಕ್ಕೆಲ್ಲ ಕೋಪ ಮಾಡಿಕೊಂಡು ಈ ತರ ಅನಾಹುತ ಮಾಡ್ಕೊಳ್ಳೋ ಹುಡುಗಿನೇ ಅಲ್ಲ. ವಿಕ್ರಾಂತ್, ನೀನು ಎಷ್ಟೊಂದು ಚೀಪಾಗಿ ಯೋಚನೆ ಮಾಡಿಬಿಟ್ಟಿಯ. ಸ್ಪಂದನ ಮತ್ತೆ ಅಜಿತ್ ಕಾಲೇಜಲ್ಲಿ ಒಟ್ಟಿಗೆ ಓದ್ತಿರೋರು, ಅವರಿಬ್ರು ಮಧ್ಯೆ ಏನೋ ಇದೆ ಅಂತ. ಛೀ, ನೀನು ಇಷ್ಟೊಂದು ಕೀಳು ಮಟ್ಟದಲ್ಲಿ ಯೋಚನೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೌದು, ನಾನು ಹಾಗೆ ಯೋಚನೆ ಮಾಡಬಾರ್ದಾಗಿತ್ತು. ಸ್ಪಂದನ ಜೊತೆ ಜಗಳ ಆಡಬಾರ್ದಾಗಿತ್ತು. ಆ ಗಿಲ್ಟ್ ನನಗೆ ಕಾಡ್ತಾ ಇದೆ ಅಜಯ್. ಆದ್ರೆ ಅಜಯ್, ನಿನ್ನಲ್ಲಿ ನಂದು ಒಂದೇ ಒಂದು ರಿಕ್ವೆಸ್ಟ್. ನಿನಗೆ ಈ ಹಾಸ್ಪಿಟಲ್ ಡಾಕ್ಟರ್ಸ್ ಎಲ್ಲ ಪರಿಚಯ ಅಲ್ವಾ? ಅವ್ರಿಗೆ ಸ್ಪಂದನ ಹೇಗಿದ್ದಾಳೆ ಅಂತ ಕೇಳು ಅಜಯ್, ಪ್ಲೀಸ್. ಡಾಕ್ಟರ್ ಈ ಸದ್ಯಕ್ಕೆ ಏನು ಹೇಳೋಕ್ಕಾಗಲ್ಲ, ಅವಳ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂತ ಹೇಳಿದ್ದಾರೆ. ನಮ್ಮ ಹತ್ರ ಏನು ಹೇಳ್ಕೊಳ್ತಾ ಇಲ್ಲ, ಪ್ಲೀಸ್ ಒಂದೇ ಒಂದ್ಸಲ ಕೇಳಿ ಹೇಳು ಅಜಯ್. ಒಂದಷ್ಟು ಗಂಟೆಗಳ ಕಾಲ ಅಬ್ಸರ್ವೇಷನ್ ಅಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ. ಯಾಕೋ ತುಂಬಾ ಭಯ ಆಗ್ತಿದೆ. ಸ್ಪಂದನ ಸರಿ ಓಕೆ, ಅದೇನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಕ್ ಹೇಳು ಅಜಯ್, ಪ್ಲೀಸ್. ಯಾಕೆ ಯಾಕೆ ಸರಿ ಹೋಗ್ಬೇಕು? ಮತ್ತೆ ಅವಳನ್ನ ಮನೆಗೆ ಕರ್ಕೊಂಡು ಹೋಗಿ ಅವಳಿಗೆ ಮೆಂಟಲಿ ಟಾರ್ಚರ್ ಕೊಡ್ಬೇಕು ಅಂತನಾ? ಒಂದು ಮಾತ್ರ ನಿಜ ವಿಕ್ರಾಂತ್, ಸ್ಪಂದನಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ಸುಮ್ಮನೆ ಇರಲ್ಲ. ಅಜಯ್ ಪ್ಲೀಸ್, ಸಾಕು ನಿಲ್ಸು. ವಿಕಿ ತಪ್ಪು ಮಾಡಿದ್ದಾನೆ ನಿಜ, ಅದಕ್ಕೆ ಅವನು ಈಗಾಗಲೇ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದಾನೆ. ಮತ್ತೆ ಮತ್ತೆ ಅದನ್ನೇ ಹೇಳಿ ಅವನಿಗೆ ಇನ್ನಷ್ಟು ನೋವು ಕೊಡಬೇಡ. ಈಗ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ವಾ? ಒಂದ್ಸಾರಿ ಡಾಕ್ಟರ್ ಹತ್ರ ಮಾತಾಡ್ತೀಯ, ವಿಷಯ ಏನು ಅಂತ ನಮ್ಗೆ ಹೇಳು. ಸರಿ ಅತ್ತೆ, ನಾನು ಮಾತಾಡ್ತೀನಿ. ಅಜಯ್, ಒಂದೇ ಒಂದ್ಸಲ ಸ್ಪಂದನ ನೋಡ್ಬೇಕು. ನಮ್ ಯಾರು ಡಾಕ್ಟರ್ಸ್ ಒಳಗ್ ಬಿಡ್ತಾ ಇಲ್ಲ, ಪ್ಲೀಸ್ ಹೇಗಾದ್ರೂ ಮಾಡಿ ಒಳಗ್ ಕರ್ಕೊಂಡು ಹೋಗು ಪ್ಲೀಸ್ ಅಜಯ್. ಛೇ, ನಾನ್ ಯಾಕೆ ಇಂಥ ತಪ್ಪು ಮಾಡಿಬಿಟ್ಟೆ? ಅವಳಿಗಷ್ಟೆಲ್ಲ ಹೇಳೋ ಮೊದಲು ಒಂದೇ ಒಂದು ಕ್ಷಣ ಯೋಚನೆ ಮಾಡಿದಿದ್ರೆ ಎಂಥ ಅನಾಹುತ ತಪ್ಪಿತ್ತು. ಒಂದು ವೇಳೆ ಸ್ಪಂದನಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನನ್ನ ನಾನೇ ಕ್ಷಮಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾನು ಬದುಕಿದ್ದು ಸತ್ತ ಹಾಗೆ.
ಎಕ್ಸ್ಕ್ಯೂಸ್ ಮೀ ಡಾಕ್ಟರ್. ಎಸ್, ನಾನು ಡಾಕ್ಟರ್ ಅಜಯ್ ಅಂತ. ಸ್ಪಂದನ ಇಸ್ ಫ್ಯಾಮಿಲಿ ಟು ಮೀ. ಹೌ ಇಸ್ ದ ಕಂಡೀಷನ್? ಹೋ, ಸ್ಪಂದನ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾರೆ. ಇನ್ನೊಂದು ಗಂಟೆಯಲ್ಲಿ ಅವ್ರಿಗೆ ಪ್ರಜ್ಞೆ ಬರದೇ ಇದ್ದರೆ ಅವರು ಕೋಮ ಹೋಗೋ ಸ್ಟೇಜ್ ಇದೆ. ಹಾಗೇನಾದರೂ ಅವ್ರಿಗೆ ಪ್ರಜ್ಞೆ ಬಾರದೆ ಹೋದರೆ ಬದುಕೋದೇ ಕಷ್ಟ. ಅಬ್ಬಬ್ಬಬ್ಬಬ್ಬ, ಎಷ್ಟು ಕೋಪ ಮಾಡ್ಕೊಂಡು ಹೋದ? ಸ್ವಂತ ತಂಗಿ ಇರೋರು ಇಷ್ಟು ಹಾರಾಡಲ್ಲ, ಅಷ್ಟು ಬಿಲ್ಡಪ್ ಕೊಟ್ಬಿಟ್ಟು ಹೋದ. ಚಂದ ಅಚ್ಚಂತ. ಹೌದು ಅದಕ್ಕೆ ಅಜಯ್ದು ಓವರ್ ಆಯ್ತು. ಹಾ, ಅವತ್ತ ಕಾಡ್ಕೋಳಿ ನಮ್ಮನ್ನೆಲ್ಲ ಕಾಲೇಜ್ ಫಂಕ್ಷನ್ಗೆ ಕರೆಸಲೇಬೇಕು ಅಂತ ಹಠ ಮಾಡಿ ನಕಲಿ ಪೊಲೀಸರನ್ನ ಮನೆಗೆ ಕಳಿಸಿದ್ಲು. ಈಗ ಅಕಸ್ಮಾತ್ ಆಗಿ ಇವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಈ ಅಜಯ್ ಅಸಲಿ ಪೊಲೀಸರನ್ನೇ ಕರೆಸಿ ನಾಯಕ್ ಕುಟುಂಬದ ಎಲ್ಲರನ್ನೂ ಜೈಲಿಗೆ ಕಟ್ತಾನ ಅಂತ. ನಾವೆಲ್ಲ ಜೈಲ್ಗೆ ಯಾಕೆ ಹೋಗ್ಬೇಕು? ತಪ್ಪು ಮಾಡಿರೋದು ವಿಕ್ಕಿ ತಾನೇ. ವಿಕ್ಕಿ ಜೈಲ್ಗೆ ಹೋದ್ರೆ ನಿನ್ಗೇನು ಅನ್ಸೋದೇ ಇಲ್ವ ದಯ? ಇದ್ಯಾಕೆ ಒಳ್ಳೆ ಸೆನ್ಸ್ ಇಲ್ಲದೆ ಮಾತಾಡ್ತಾ ಇದೀಯ? ಇಲ್ಲಿ ಮನೆ ಸೊಸೆ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾಳೆ, ನೀವೆಲ್ಲ ಆಸ್ಪತ್ರೆಯಲ್ಲಿ ಕೂತ್ಕೊಂಡು ಎಷ್ಟು ಸ್ವಾರ್ಥಿಗಳಾಗಿ ಯೋಚನೆ ಮಾಡ್ತಿದ್ದೀರ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಕೊನೆ ಪಕ್ಷ ಆಸ್ಪತ್ರೆಯಲ್ಲಿ ಇದೀವಿನಾದ್ರೂ ನೆನಪಲ್ಲಿ ಇಟ್ಕೊಳ್ಳಿ. ಸರ್, ಆಕ್ಸಿಡೆಂಟ್ ಮಾಡಿ ಕಾರ್ ಸಿಕ್ಕಿದೆ ಸರ್. ಸ್ಪಂದನ ಯಾವತ್ತೂ ಯಾರಿಗೂ ಕೆಟ್ಟದ್ದು ಮಾಡಿದವಳಲ್ಲ, ಕೆಟ್ಟದ್ದು ಬಯಸ್ದವಳು ಅಲ್ಲ. ಅವಳಿಗೆ ಯಾಕೆ ಹೀಗಾಯ್ತು ದೇವ್ರೆ? ಅವಳ ಸಾವು ಬದುಕು ನಿನ್ನ ಕೈಯಲ್ಲಿದೆ, ನೀನೇ ಈಗ ಸ್ಪಂದನನ ಕಾಪಾಡಬೇಕು. ಇನ್ನೊಂದು ಗಂಟೆಯಲ್ಲಿ ಅವ್ರಿಗೆ ಪ್ರಜ್ಞೆ ಬರದೇ ಇದ್ರೆ ಅವರು ಕೋಮ ಹೋಗೋ ಸ್ಟೇಜ್ ಇದೆ. ಹಾಗೇನಾದ್ರೂ ಅವ್ರಿಗೆ ಪ್ರಜ್ಞೆ ಬಾರದೆ ಹೋದ್ರೆ ಬದುಕೋದೇ ಕಷ್ಟ. ಸ್ಪಂದನ ಪ್ಲೀಸ್. ಅಲ್ವಾ ದೇವ್ರ ದೊಡ್ಡವನ್ ಸ್ಪಂದನ, ನೀನು ಹುಷಾರಾಗ್ಬಿಟ್ಟೆ ನೋಡು, ಎಲ್ಲ ಸರಿ ಹೋಗುತ್ತೆ, ತಲೆ ಕೆಡಿಸ್ಕೋಬೇಡ. ಸ್ಪಂದನ ಅಳ್ಬೇಡ ಸ್ಪಂದನ, ನೋಡು ಇಂಥ ಟೈಮಲ್ಲಿ ನಿನ್ನ ವಿಲ್ ಪವರೇ ನಿನ್ನ ಗೆಲ್ಸೋದಕ್ಕೆ ಸಾಧ್ಯ. ಪ್ಲೀಸ್ ಅಳ್ಬೇಡ, ಸ್ಟ್ರಾಂಗ್ ಆಗಿರಬೇಕು, ಬ್ರೇವ್ ಆಗಿರಬೇಕು. ಏನು ನೋಡು, ನನಗೆಲ್ಲ ವಿಷಯ ಗೊತ್ತಾಯ್ತು. ವಿಕ್ರಾಂತ್ ನಿನ್ನ ಜೊತೆ ನಡ್ಕೊಂಡಿದ್ದ ತಪ್ಪು, ಅವ್ನು ಮಾಡಿದ ತಪ್ಪಿಗೆ ಕ್ಷಮೆನೇ ಇಲ್ಲ. ಆದರೆ ನಾನು ನಿನ್ನ ಅಣ್ಣ, ನೋಡು ನಿನ್ನ ಜೊತೆಲೇ ಇದ್ದೀನಿ. ಸ್ಪಂದನ, ಇಂಥ ಟೈಮಲ್ಲಿ ನಿನಗೆ ಏನೇ ಟೆನ್ಷನ್ ಬಂದರೂ ಅದನ್ನೆಲ್ಲ ಪಕ್ಕಕ್ಕಿಟ್ಬಿಡು. ಮೊದಲು ನೀನು ಹುಷಾರಾಗಬೇಕು. ನಿನಗೆ ಪ್ರಜ್ಞೆ ಬರಲಿ ಅಂತ ಎಲ್ಲರೂ ಹೊರಗಡೆ ಕಾಯ್ತಿದ್ದಾರೆ.
ವಿಕ್ರಾಂತ್ಗೂ ಒಂದು ತಪ್ಪಿನ ಅರಿವಾಗಿದೆ. ನಿನ್ ಜೊತೆ ಎರಡೇ ಎರಡು ನಿಮಿಷ ಮಾತಾಡ್ಬೇಕು ಅಂತ ಕಾಯ್ತಿದ್ದಾನೆ. ಅವನನ್ನು ಕರೆದ್ಬಿಟ್ಟು ಬರ್ತೀನಿ. ಬೇಡ ಅಣ್ಣ, ನಾನು ಯಾವತ್ತೂ ಅವ್ರ ಮುಖ ನೋಡಲ್ಲ. ಹಾಗೆ ಹೇಳ್ಬಾರ್ದು ಸ್ಪಂದನ. ನೀವ್ ನನ್ನ ಜಾಗದಲ್ಲಿ ಇದ್ದಿದ್ರೆ ನನ್ನ ನೋವೇನು ಅಂತ ನಿಮ್ಗೆ ಅರ್ಥ ಆಗಿರೋದು. ಸ್ಪಂದನ, ನನಗೆ ಈಗಲೂ ಅರ್ಥ ಆಗ್ತಿದೆ. ವಿಕ್ರಾಂತ್ ಮಾಡಿದ ತಪ್ಪು ಅಂತ ನಾನೇ ಹೇಳ್ತಿದ್ದೀನಲ್ವಾ. ಅಜಿತ್ ರೂಮ್ ಬುಕ್ ಬಂದಿತ್ತು, ಕ್ಯಾರೆಕ್ಟರ್ಲೆಸ್ ಆಗುವಷ್ಟು ದೊಡ್ಡ ತಪ್ಪಾಗೋಯ್ತಣ್ಣ. ಅವ್ರು ಯಾಕೆ ನನ್ನ ಮೇಲೆ ಸಂಶಯ ಪಟ್ರು? ನಾನು ಏನು ತಪ್ಪು ಮಾಡಿದೆ? ನೀನು ಏನೂ ತಪ್ಪು ಮಾಡಿಲ್ಲ. ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತಿದ್ಯಾ ಅಂತಲೂ ನನಗೆ ಗೊತ್ತು. ಆದರೆ ನಿನ್ನ ಸ್ಥಿತಿಲಿ ನೋಡೋಕ್ಕಾಗ್ತಿಲ್ಲ. ಪ್ಲೀಸ್ ಬಂದನ, ಕಾಮ್ ಡೌನ್, ರಿಲ್ಯಾಕ್ಸ್ ಆಗು. ನೋಡು, ನಿನ್ನ ಜೊತೆ ನಾನಿದ್ದೀನಿ. ಸುಜಾತ, ಸಮಾಧಾನ ಮಾಡ್ಕೊ. ಸ್ಪಂದನನ್ಗೆ ಏನೂ ಆಗಲ್ಲ, ದೇವ್ರಿದ್ದಾನೆ, ಎಲ್ಲ ಸರಿ ಹೋಗುತ್ತೆ. ಏನು ಸರಿ ಹೋಗುತ್ತೋ ಏನು, ಡಾಕ್ಟರ್ ಹೇಳಿದ್ದನ್ನ ನೆನೆಸ್ಕೊಂಡ್ರೇ ಭಯ ಆಗತ್ತೆ ವೈಶಾಲಿ. ಸ್ಪಂದನನ್ನ ನಾನು ಯಾವತ್ತೂ ನನ್ನ ಸೊಸೆ ಅಂತ ನೋಡಿಲ್ಲ, ನನ್ನ ಮಗಳು ಅಂತಾನೆ ನೋಡಿದ್ದೀನಿ. ಕಳ್ಕೊಂಡ್ಬಿಡ್ತೀನಿ ಅಂತ ಭಯ ಆಗ್ತದೆ. ಪ್ಲೀಸ್ ನೆಗೆಟಿವ್ ಆಗಿ ಯೋಚನೆ ಮಾಡ್ಬೇಡಮ್ಮ. ಸ್ಪಂದನಂಗೆ ಏನೂ ಆಗಿರಲ್ಲ. ವಿಕಿ, ಅಜಯ್ ಯಾಕೋ ಇನ್ನೂ ಐ ಸಿ ಯು ಇಂದ ಬಂದಿಲ್ಲ. ಸ್ಪಂದನಂಗೆ ಏನೂ ಆಗಿರಲ್ಲ ಅಲ್ವಮ್ಮ. ಸುಜಾತಾಗೆ ಆತಂಕ ಪಡ್ಬೇಡ ಅಂತ ಹೇಳಿ ನೀನೇ ಯೋಚನೆ ಮಾಡ್ತಿದ್ಯಲ್ಲ ವಿಕಿ, ಏನೂ ಆಗಿರಲ್ಲ. ಅದೇ ಈ ಪರಿಸ್ಥಿತಿನ ಹೇಗೆ ಎದುರಿಸೋದು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಕ್ಷಣ ಕ್ಷಣಕ್ಕೂ ನೂರಾರು ಯೋಚನೆಗಳು ಬಂದು ನನ್ನ ತಲೆ ಸಿಡಿದೋಗ್ತಿದೆ. ಈಗ ಪಶ್ಚಾತ್ತಾಪ ಪಟ್ರೆ ಏನು ಉಪಯೋಗ ವಿಕಿ? ನಿನ್ನ ಬಗ್ಗೆ ನನಗೆ ನೀನೊಬ್ಬ ಒಳ್ಳೆ ಮಗ, ಒಳ್ಳೆ ಗಂಡ ಅಂತ ಹೆಮ್ಮೆ ಇತ್ತು. ನೀನು ನಿನ್ನ ಅಪ್ಪನ್ನು ಮೀರಿಸುವಂತ ಮಗ ಆಗ್ಬಿಟ್ಟೆ. ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ದೆ ಇರೋನು ಗಂಡ ಅಂತ ಅನ್ನಿಸ್ಕೊಳ್ಳೋದಕ್ಕೂ ಯೋಗ್ಯ ಅಲ್ಲ ವಿಕಿ. ಗಂಡ ಅನ್ನೋ ಸ್ಥಾನ ಅಧಿಕಾರ ಕೊಡಲ್ಲ, ಜವಾಬ್ದಾರಿ ಕೊಡತ್ತೆ. ಹಲೋ ಹಲೋ ಸುಜಾತ ಮೇಡಮ್, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನನ್ನನ್ನು ಯಾಕೆ ಅವ್ರ ಜೊತೆ ಹೋಲಿಸ್ತಾ ಇದೆಯಾ? ನಾನು ಅವನ ತರ ಅಲ್ಲ. ಯಾವತ್ತೂ ನಿನಗೆ ಆಕ್ಸಿಡೆಂಟ್ ಮಾಡಿಲ್ಲ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಿಲ್ಲ. ನೀವು ಸುಮ್ಮನೆ ಇದ್ರೆ ಸರಿ, ಸುಮ್ಮನೆ ನನ್ನ ಬಾಯಿ ತೆಗಿಸ್ಬೇಡಿ ನೀವು. ಅಪ್ಪ ಪ್ಲೀಸ್, ನಾನು ಮಾಡಿರೋ ತಪ್ಪಿಗೆ ನೀವಿಬ್ರು ಯಾಕೆ ಜಗಳ ಆಡ್ತಿದ್ರ? ಸ್ವಲ್ಪ ಸುಮ್ಮನಿರಿ. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ ವಿಕಿ, ಪದೇ ಪದೇ ನಾನು ತಪ್ಪು ಮಾಡಿದೆ, ನಾನು ತಪ್ಪು ಮಾಡಿದೆ ಅಂತ ಹೇಳ್ತಿದ್ಯಲ್ಲ. ಹಾಗೆ ಹೇಳಿದ ತಕ್ಷಣ ಸ್ಪಂದನ ಹುಷಾರಾಗ್ಬಿಡ್ತಾಳ? ಅಲ್ಲ, ನೀನೇನಾದ್ರೂ ಅವಳಿಗೆ ಓಡ್ ಹೋಗಿ ಆಕ್ಸಿಡೆಂಟ್ ಮಾಡ್ಕೊ ಅಂತ ಹೇಳಿದ್ಯಾ? ಅವಳೆ ತಾನೆ ಓಡ್ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದು. ಅವಳಗ್ ಬುದ್ಧಿ ಇರ್ಬೇಕಾಗಿತ್ತು. ವಿಶು ಪ್ಲೀಸ್, ಸ್ಪಂದನ ಬಗ್ಗೆ ಕೆಡ್ದಾಗ ಮಾತಾಡ್ಬೇಡ. ನೋಡು ವಿಕಿ, ಎಲ್ರೂ ನಿನ್ನ ಬಯೋ ಅಂತ ದೊಡ್ಡ ತಪ್ಪು ನೀನೇನು ಮಾಡಿಲ್ಲ. ಯಾರಿಗಾದ್ರೂ ತನ್ನ ಹೆಂಡತಿ ಬೇರೆ ಗಂಡಸ ಜೊತೆ ಇದ್ದನ್ನ ನೋಡಿದ್ರೆ ಕೋಪ ಬಂದೇ ಬರುತ್ತೆ. ಇಟ್ಸ್ ವೆರಿ ನ್ಯಾಚುರಲ್. ವೈಶು, ನನಗೆ ನಿನ್ನ ಸಮಾಧಾನ ಸಿಂಪತಿ ಯಾವುದು ಬೇಕಾಗಿಲ್ಲ. ನನಗೀಗ ಬೇಕಾಗಿರೋದು ಒಂದೇ, ಸ್ಪಂದನ ಹುಷಾರಾಗಬೇಕಷ್ಟು. ರಿಲ್ಯಾಕ್ಸ್ ವಿಕಿ, ಅಜಯ್ ಬಂದು ಸ್ಪಂದನ ಕಂಡೀಷನ್ನ ಹೇಗಿದೆ ಅಂತ ಹೇಳ್ತಾನೆ. ಅಲ್ಲಿವರೆಗೂ ಆದರೂ ಕೂಲ್ ಆಗಿರು. ಏನೇನು ಅಸ್ಯೂಮ್ ಮಾಡಿಕೊಂಡು ನಿನಗೆ ನೀನೇ ನೋವು ಕೊಟ್ಕೋಬೇಡ.
ರಿಲ್ಯಾಕ್ಸ್ ವಿಕಿ, ಅಜಯ್ ಬಂದು ಸ್ಪಂದನ ಕಂಡೀಷನ್ನ ಹೇಗಿದೆ ಅಂತ ಹೇಳ್ತಾನೆ. ಅಲ್ಲಿವರೆಗೂ ಆದರೂ ಕೂಲ್ ಆಗಿರು. ಏನೇನು ಅಸ್ಯೂಮ್ ಮಾಡಿಕೊಂಡು ನಿನಗೆ ನೀನೇ ನೋವು ಕೊಟ್ಕೋಬೇಡ. ವಿಕಿ, ಬೆಳಗ್ಗಿಂದ ನೀನು ಏನೂ ತಿಂದಿಲ್ಲ, ಬಾ ಕೆಫೆಟರಿಗೆ ಹೋಗಿ ಏನಾದರೂ ತಿನ್ಕೊಂಬರೋಣ. ನನ್ನ ನನ್ನ ಪಾಡಿಗೆ ಬಿಟ್ಬಿಡು ವೈಶು. ಅಟ್ಲೀಸ್ಟ್ ಕಾಫಿನಾದರೂ ಕುಡಿ ವಿಕಿ, ಖಾಲಿ ಹೊಟ್ಟೆಲಿ ಇರಬೇಡ. ನನಗೆಲ್ಲೂ ಬರೋದಕ್ಕೆ ಇಷ್ಟ ಇಲ್ಲ. ಪ್ಲೀಸ್ ಲೀವ್ ಮಿ ಅಲೋನ್. ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಈ ನಿನ್ನ ಸುಳ್ಳು ಸಾಂತ್ವನ ನನಗೆ ಬೇಕಾಗಿಲ್ಲ. ಅಲ್ಲ ವಿಕಿ, ಅದು ಮಾತಾಡಬೇಡ, ಮಾತಾಡಬೇಡ. ಈಗ ನಡೆದಿರೋ ಘಟನೆಯಲ್ಲಿ ಮೇಜರ್ ಪಾಲು ನಿಂದೆ ಇರೋದು. ಆದರೆ ಆದರೆ ನಾನು ನಿನ್ನನ್ನು ಬ್ಲೇಮ್ ಮಾಡ್ತಿಲ್ಲ ವೈಶು. ಯಾಕಂದರೆ ನೀನೇನೋ ಹೇಳೋದು ಹೇಳಿದೆ, ಆದರೆ ನಾನು ಅದನ್ನು ಯಾಕೆ ನಂಬದೆ ಅಂತ ಅಲ್ವಾ? ಪ್ರತ್ಯಕ್ಷವಾಗಿ ನೋಡಿದ್ರು, ಪ್ರಮಾಣಿಸಿ ನೋಡಬೇಕಿತ್ತು. ಆಗ ನೀನು ಮಾಡಿರೋ ಪ್ಲ್ಯಾನ್ ನನಗೆ ಅರ್ಥ ಆಗ್ತಿತ್ತು. ನಾನು ಸ್ಪಂದನ ಮೇಲೆ ಹಾಗೆಲ್ಲ ಕೂಗಾಡಿರೋ ತಪ್ಪಿರೋದು. ಕೊನೆಗೂ ನಾನೇ ತಪ್ಪಿತಸ್ಥಳು ಅಲ್ವಾ? ಈ ಮನೇಲಿ ಸ್ಪಂದನಗೇನೇ ಆದರೂ ಅದಕ್ಕೆ ನಾನೇ ಕಾರಣ. ಹೌದು ವೈಶು, ನೀನೇ ಕಾರಣ. ನೀನು ಅಜಿತ್ನ ಒತ್ತಾಯ ಮಾಡಿ ರೂಮ್ ಕಳಿಸಿಲ್ಲ ಅಂದಿದ್ರೆ ಇದ್ಯಾವುದು ನಡೀತಾನೆ ಇರಲಿಲ್ಲ. ಸ್ಪಂದನ ನನ್ನ ನೋಡು, ನನ್ನ ಹೆಂಡತಿ. ಅವಳು ಇನ್ನೊಬ್ರ ಜೊತೆ ಕ್ಲೋಸ್ ಆಗಿರೋದು ನನ್ನ ಕೆಲಸ. ಅದಕ್ಕೆ ವಿಕ್ರಾಂತ್ ಸರ್ ನನ್ನ ಮೇಲೆ ಅನುಮಾನ ಪಟ್ರ. ಹುಡುಕ ಹುಡುಕಿ ಬರೀ ಫ್ರೆಂಡ್ಸ್ ಆಗಿರಕ್ ಸಾಧ್ಯನೇ ಇಲ್ವಾ? ಸಂಬಂಧಗಳು ಉಳಿಯೋದು ನಂಬಿಕೆಗಳ ಅಡಿಪಾಯದ ಮೇಲೆ. ಅಡಿಪಾಯನೇ ಗಟ್ಟಿ ಇಲ್ಲ ಅಂದ್ರೆ ಅಂತ ಸಂಬಂಧಗಳಿಗೆ ಬೆಲೆನೇ ಇರಲ್ಲ. ಹತ್ರ ಇದ್ದು ಅನುಭವಿಸೋದಕ್ಕಿಂತ ದೂರ ಆಗೋದೇ ವಾಸ.